ರಾಜ್ಯದಲ್ಲಿ ಆರಂಭದಲ್ಲೇ ಮುಂಗಾರು ಮಳೆ ಕೈಕೊಟ್ಟ ಎಫೆಕ್ಟ್, ಗಗನಕ್ಕಿರಿದ ಟೊಮ್ಯಾಟೊ ಸೇರಿದಂತೆ ಇತರೆ ತರಕಾರಿಗಳ ಬೆಲೆ. ಜೂನ್ ಮುಗಿತಾ ಬಂದರೂ ಕೂಡ ನಿರೀಕ್ಷೆಗೆ ತಕ್ಕಂತೆ ಮಳೆ ಸುರಿದಿಲ್ಲ. ಸರಿಯಾಗಿ ಮಳೆ ಸುರಿಯದ ಪರಿಣಾಮ ಬೆಳೆಗಳು ಒಣಗ್ತಾ ಇವೆ. ಮಳೆ ಕೊರತೆಯಿಂದಾಗಿ ತರಕಾರಿಗಳ ಇಳುವರಿ ಕುಂಠಿತವಾಗಿದೆ. ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್ ಸೇರಿದಂತೆ ತರಕಾರಿಗಳ ಬೆಲೆ ಏರಿಕೆಯಾಗಿದೆ. ಜೊತೆಗೆ ಕೊತ್ತಂಬರಿ, ಪಾಲಕ್ ಸೇರಿದಂತೆ ಸೊಪ್ಪಿನ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ. ತರಕಾರಿ ಸೊಪ್ಪಿನ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಬೆಲೆ ಏರಿಕೆ ಹಿನ್ನೆಲೆ ತರಕಾರಿ ಸೊಪ್ಪು ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಮಳೆ ಉತ್ತಮವಾಗಿ ಸುರಿದ್ರಷ್ಟೇ ತರಕಾರಿಗಳ ಬೆಲೆ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಆರಂಭದಲ್ಲಿಯೇ ಮುಂಗಾರು ಮಳೆ ಕೈಕೊಟ್ಟಿರುವಂಥದ್ದು, ಇದರಿಂದಾಗಿ ಟೊಮ್ಯಾಟೊ ಸೇರಿದಂತೆ ಇತರೆ ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ಜೂನ್ ಮುಗಿತಾ ಬಂದರೂ ಕೂಡ ನಿರೀಕ್ಷೆಗೆ ತಕ್ಕಂತೆ ಮಳೆ ಆಗಿಲ್ಲ. ಸರಿಯಾಗಿ ಮಳೆ ಆಗದ ಪರಿಣಾಮ ಬೆಳೆಗಳು ಒಣಗ್ತಾ ಇವೆ. ಮಳೆ ಕೊರತೆಯಿಂದಾಗಿ ತರಕಾರಿಗಳ ಇಳುವರಿ ಕುಂಠಿತ ಆಗ್ತಾ ಇದೆ. ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್ ಸೇರಿದಂತೆ ತರಕಾರಿಗಳ ಬೆಲೆ ಏರಿಕೆಯಾಗಿರುವಂಥದ್ದು, ಜೊತೆಗೆ ಕೊತ್ತಂಬರಿ, ಪಾಲಕ್ ಸೇರಿದಂತೆ ಸೊಪ್ಪಿನ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ. ತರಕಾರಿ ಸೊಪ್ಪಿನ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಬೆಲೆ ಏರಿಕೆ ಹಿನ್ನೆಲೆ ತರಕಾರಿ ಸೊಪ್ಪು ಖರೀದಿ ಮಾಡೋದಕ್ಕೆ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಉತ್ತಮವಾಗಿ ಮಳೆ ಆದರಷ್ಟೇ ತರಕಾರಿಗಳ ಬೆಲೆ ಇಳಿಕೆ ಸಾಧ್ಯತೆ ಇದೆ. ಬೇರೆ ಬೇರೆ ತರಕಾರಿ ಯಾವ ತರ ಇದೆ? ಎಲ್ಲ ತರಕಾರಿ ಒಂದೇ ಪ್ರಾಬ್ಲಮ್, ಇಷ್ಟೇ ಪ್ರಾಬ್ಲಮ್. ಮಳೆ ಬಂದ್ರೂ ಕಷ್ಟ, ಬರ್ತಿದ್ರು ಕಷ್ಟ. ಲಿಮಿಟ್ ಅಲ್ಲಿ ಇದ್ರೆ ಮಾತ್ರ ತರಕಾರಿ ನೀಟಾಗಿ ಬರ್ತದೆ.